ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಅನ್ನು ನಮ್ಮ ಈ ವಾಟ್ಸಾಪ್ ಸಂಖ್ಯೆಗೆ ಕಳುಹಿಸಿ ಕೊಡಿ ನಿಮ್ಮ ಗಾಡಿ ಸೇಲ್ ಮಾಡಿ ಕೊಡುತ್ತೇವೆ ಮತ್ತು ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸಾಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬಳಿ ಹಾಲು ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಗಾಡಿ ಬೇಕಂದರೆ ಟೈಟಲಲ್ಲಿ ನಂಬರ್ ಇರುತ್ತೆ ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ ಅದಕ್ಕೆ ಕಾಲ್ ಮಾಡಬೇಕು ಕಾಲ್ ಅಂದ್ರೆ ಫೋನ್ ಮಾಡಬೇಕು ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್ಲಿ ಹೇಳಿ ಸರ್ ಯಾವುದು ನಿಮ್ಮ ಗಾಡಿ ಹಾಂ ರೀ ದೋಸ್ತ ಪ್ಲಸ್ ಸರ್ ಸರ್ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಪ್ಲಸ್ ಆ ಪವರ್ ಸ್ಟೇರಿಂಗ್ ಹಾಂ ರೀ ಈಗ ಹೊಸದ ಎರಡು ಸಾವಿರದ ಇಪ್ಪತ್ತ್ ಮೂರು ಐತ್ರಿ ಹ್ಞೂ ಓನರ್ ಫಸ್ಟ ಹಾಂ ಫಸ್ಟ್ನೇ ಓನರ್ ಎಷ್ಟನೇ ತಿಂಗಳ ಬಂದ್ರೆ ಅದು ಎರಡು ಸಾವಿರದ ಇಪ್ಪತ್ತ್ ಮೂರು ಫಸ್ಟ್ನೇ ತಿಂಗಳ ಹಾಂ ರೀ ಜನವರಿ ಇಪ್ಪತ್ತೈದನೇ ತಾರೀಕು ರೀ ಒಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ ಓಕೆ ಕಿಲೋಮೀಟರ್ ಎಷ್ಟು ಐತೆ ಟೋಟಲ್ಲು

ಓಕೆ ಗಾಡಿ ಕಂಡೀಷನ್ ಇಂಜಿನ್ ಕಂಡೀಷನ್ ಹೆಂಗೈತೆ ಬಾಡಿ ಕಂಡೀಷನ್ ಎಲ್ಲ ಚಲೋ ಐತ್ರಿ ಹ್ಮ್ ಇನ್ಶೂರೆನ್ಸ್ ಎಷ್ಟ್ ತಿಂಗಳ ಐತಿ ಇನ್ನು ಇನ್ನ ಇನ್ಶೂರೆನ್ಸ್ ಜನವರಿ ಇಪ್ಪತ್ತೈದನೇ ತಾರೀಕಿಗೆ ಐತ್ರಿ ಹ್ಮ್ ಅಂದ್ರೆ ಇನ್ನೊಂದ್ ಜನವರಿ ಇಪ್ಪತ್ತೈದನೇ ತಾರೀಕಿಗೆ ಡೆಡ್ ಎಂಡ್ ಆಗುತ್ತೆ ಇನ್ನು ವರ್ಷ ಇನ್ನೊಂದ್ ವರ್ಷದ ಮೇಲೆ ಎಫ್ಸಿ ಸಿ ಇನ್ನೊಂದ್ ವರ್ಷದ ಮೇಲೆ ಎರಡ್ ಮೂರ್ ತಿಂಗಳ ಐತಿ ಹಾ ಐತ್ರಿ ಒಂದ್ ತಿಂಗಳ ಆಯ್ತು ಓಕೆ ಹ್ಮ್ ಗಾಡಿ ಮೇಲೆ ಏನಾದ್ರೂ ಲೋನ್ ಗೇನ್ ಐತಾ ಫುಲ್ ಕ್ಯಾಶ್ ಗಾಡಿ ಇದು ಲೋನ್ ಐತ ಸರ್ ಡೌನ್ ಪೇಮೆಂಟ್ ಎಷ್ಟ್ ಮಾಡಿರಾ ಡೌನ್ ಪೇಮೆಂಟ್ ಎಪ್ಪತ್ತೆರಡು ಸಾವಿರ ಮಾಡಿದ್ರು ಒಟ್ಟಾರೆ

ಈಗ ನಮಗೆ ಎಷ್ಟು ಕಟ್ಟಿರ ನೀವು ಟೋಟಲ್ ಈಗ ಹನ್ನೊಂದ್ ಕಂತ ಆದ್ರಲ್ಲ ಇನ್ನೊಂದ್ ತಿಂಗ್ಳು ಇನ್ನೊಂದ್ ತಿಂಗ್ಳು ಕಟ್ಟಿಗೆ ಅಂದ್ರೆ ಹನ್ನೊಂದ್ ಕಂತ ಆದ್ ಹತ್ ಕಟ್ಟಿರಿ ಇನ್ನೊಂದ್ ಕಟ್ಟಬೇಕು ಈಗ ಮೂವತ್ತನೇ ತಾರೀಕು ಕಟ್ಬೇಕ್ ಎಷ್ಟು ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಕಟ್ಟಬೇಕು ಇನ್ನೊಂದ್ ಹನ್ನೆಂದ ಅಲ್ಲಿಗೆ ಹನ್ನೆಂದ ಕಂತಕ ಹಾಕವಾ ರೀ ಐವತ್ ಹೋದ್ರೆ ಇನ್ನ ನಲ್ವತ್ತೆಂಟು ಕಂತ ಉಳಿತಾವೆ ಎಷ್ಟ್ ಬರುತ್ತ ಗೊತ್ತಾ ಅಲ್ಲಿಗೆ ಒಂಬತ್ತು ಲಕ್ಷದ ಹದಿಮೂರ್ ಸಾವಿರದ ಒಂಬೈನೂರ ಇಪ್ಪತ್ ರೂಪಾಯಿ ಐತೆ ಒಂಬತ್ತು ಲಕ್ಷದ ಹದಿನಾಲ್ಕ ಸಾವಿರ ರೂಪಾಯಿ ಕಟ್ಟದ ಐತಿ ನೋಡಪ್ಪ ಲಕ್ಷದ ಹದಿನಾಲ್ಕ ಸಾವಿರ ರೂಪಾಯಿ ಕಟ್ಟೋದೈತೆ ಇ ಎಂ ಐ ನಲ್ವಂಟ ಕಂತಿಗೆ ರೂಪಾಯಿ ಓಕೆನಾ ಈಗ ನೀವು ಲೋನ್ ಕಂಟಿನ್ಯೂ ಕೊಡ್ಬೇಕಂತ ಹೆಂಗೆ ನೀವು ಲೋನ್ ಕಂಟಿನ್ಯೂ ಬಂದ್ರೆ ಹಂಗ ಕೊಡ್ತೀವಿ ಮಾಡಿ ಕೊಡ್ತೀವ್ರಿ ಯಾರು ಫುಲ್ ಕ್ಯಾಶ್ ಕೊಡಲ್ಲ ಲೋನ್ ಕಂಟಿನ್ಯೂ ಕೊಟ್ರೆ ಯಾರಾದ್ರೂ ಲೋನ್ ಕಂಟಿನ್ಯೂ ಕೊಡ್ತೀನಿ ಇಡೀ ಕರ್ನಾಟಕ ಎಲ್ಲಿ ಬೇಕಾದ್ರೆ ಕೊಡ್ತೀರಾ ಕರ್ನಾಟಕ ಚೋಳ ಫೈನಲ್ಸ್ ಐತ್ರಿ ಅದ ಲೋನ ಎಲ್ಲನೇ ಇರ್ಲಿ ಒಟ್ಟು ಇಡಿ ಕರ್ನಾಟಕ ಕೊಡ್ತೀರಾ ನಿಮ್ ಜಿಲ್ಲೆ ಕೊಡ್ತೀರಾ ನಿಮ್ಗೆ ಹೆಂಗ್ ಅನುಕೂಲ ಆಕತ್ ಹಂಗ್ ಮಾಡಿ ಅದ ಕೇಳ್ಬೇಕಾಯ್ತ ಸರ್ ಇಡೀ ಕರ್ನಾಟಕ ಕೊಡ್ತಾರ ನಮ್ ಜಿಲ್ಲಾ ಆಟ ಕೊಡ್ತಾರ್ರಿ ನಿಮ್ ಜಿಲ್ಲೆ ಬೆಳಗಾಂ ಜಿಲ್ಲೆನಾ ಹಾ ಬೆಳಗಾಂ ಜಿಲ್ಲ ಬೆಳಗಾಮು ಮತ್ತೆ ಬೆಳಗಾಮು ಧಾರವಾಡ ಹುಬ್ಳಿ ಹತ್ರ ನಿಮಗೆ ನಿಮ್ಗೆ ಹತ್ರ ಆಗತ್ರಿ ಅಲ್ಲ ಹತ್ರ ಆಗತ್ತೆ ಆ ಮೂರ್ ಜಿಲ್ಲೆ ಕೊಡ್ರಿ ಲೋಕಲ್ ಆಗುತ್ತೆ ಯಾಕಂದ್ರೆ ಕಂತ್ ಕಟ್ಲಿಲ್ಲ ಅಂದ್ರೆ ನೀವ್ ಅವಾಗ ಅವ್ರ ಹೆಸರಲ್ಲ ಎಲ್ಲಾ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಗಾಡಿ ಮಾಡಿ ತಂದ್ರ ಅವ್ರಿಗ್ ಹೆಂಗ ಬರಲ್ಲ ಲೋನ್ ಕ್ಲಿಯರ್ ಆಗ ಮಟ್ಟ ಅದು ಹೆಂಗ್ ರೀ ಟ್ರಾನ್ಸ್ಪೋರ್ಟ್ ಇದ್ದಾಗ ಬ್ಯಾಂಕ್ ಬ್ಯಾಂಕ್ ನವ್ರ ಮಾರ್ಕ್ ಅಂದಾರ ಹೆಂಗ್ ಮಾಡ್ತಾರ ನಾ ಕೇಳ ಬಂದ್ರಿ ಬ್ಯಾಂಕ್ ಲೋನ ಏನ್ ಇದು ಆ ಚೋಳ ಫೈನಾನ್ಸ್ ಲೋನ್ ರೀ ಅದು ಫೈನಾನ್ಸ್ ಲೋನ್ ಅಂದ್ರ ಬರಲ್ಲ ಅಲ್ಲ ಮತ್ತೆ ಹಾ ಹಾ ರೀ ಸರಿ ಬರೋಲ್ರಿ ಲೋನ್ ಕ್ಲಿಯರ್ ಆಗ ಮಟ್ಟಗ್ ಯಾರ್ ಹಂಗ್ ಟ್ರಾನ್ಸ್ಪೋರ್ಟ್ ಮಾಡಕ್ ಬರಲ್ಲ ಅದ ಟ್ರಾನ್ಸ್ಫರ್ ಆಗಕ್ಕೆ ಹಾಂ ರೀ ಗೊತ್ತಾಯ್ತಾ ಹಾ ರೀ ಈಗ ಲೋನ್ ಕಂಟಿನ್ಯೂ ಕೊಟ್ರೆ ಅಲ್ಲೇ ಮೂರ್ ಜಿಲ್ಲೆ ನಿಮಗೆ ನಿಯರ್ ಬೈ ಆಗತ್ತೆ ನಿಮಗೆ ನಿಯರ್ ಹತ್ರ ಒಂದು ನೂರ್ ನೂರ ಕಿಲೋಮೀಟರ್ ಕಿಲೋಮೀಟರ್ ಕೊಡಿ ನೂರ್ ಕಿಲೋಮೀಟರ್ ಇರಂಗ ಮಾಡಿ ಗಾಡಿ ನಾವು ಓಕೆನಾ ಕೊಡ್ಬೇಡಿ ಓಕೆನಾ ಈಗ ಲೋನ್ ಕಂಟಿನ್ಯೂಗೆ ನೀವು ಕೊಡಕ್ಕೆ ಎಷ್ಟ್ ಪ್ರೈಸ್ ಹೇಳ್ತೀರಾ ಈಗ ಕೈಗಡೆ ಅಮೌಂಟ್ ಕೇಳಾಕ ನೀವು ಕೈಗಡೆ ಎಷ್ಟ್ ಕೇಳ್ತೀರಾ ನೋಡ್ರೆ ನಾವು ಎಪ್ಪತ್ತೆ ಸಾವಿರ ತುಂಬಿದ್ರೆ ಹುಡ್ಡ ನಲ್ವತ್ತೆಂಟು ಸಾವಿರ ರೂಪಾಯಿ ಯಾವ್ದು ಹುಡ್ಡ ಉಡ್ಡೋ ರಿಜಿಸ್ಟ್ರೇಷನ್ ಇಂದ ಇದು ಯಾವುದು ಬರಲ್ಲ ಸರ್ ಇದು ಬರದು ಇಲ್ಲ ಕರ್ ಟೋಟಲ್ ಯಾವ್ದು ಆತ್ಮ ಬಿಡುದ್ರಿ ಇದು ಲೋನ್ ಕಟ್ಟಿದ ಅಟ ಕೊಡುದ್ರಿ ಯಾವ್ದು ಒನ್ ಪವರ್ ತುಂಬಿದ್ರಿ ಮತ್ತೆ ಹುಡ್ಡ ಕಟ್ಟಿದ ಬಿಡುದ್ರಿ ಹಾಂ ಇದು ಲೋನ್ ತುಂಬಿದ ಅಟ ಕೊಡುದ್ರಿ ಏನ್ ಲೋನ್ ತುಂಬಿರೋದ ಇದೇನ್ ಲೋನ್ ಕಂಟಿನ್ಯೂ ಇಟ್ಟಿದ್ರು ನಾವು ಹಾಂ ಇದ್ನ ಇಟ್ಟು ಕೊಡುದ್ರಿ ವಾಯ್ ಲೋನ್ ಕಂಟಿನ್ಯೂ ಅವ್ರು ಇಟ್ಕೋದ್ ಈಗ ಲೋನ್ ಅಂದ್ರೆ ನೀವು ಎಷ್ಟು ಅನ್ನಿಂದ ಕಂತಿನ ಕೇಳ್ತಾ ಇದ್ದೀರಿ ಆ ಪೇಮೆಂಟ್ ಇಂದ ಬೇಡ ಅಂತ ಇದ್ದೀರ ಡೋನ್ ಪೇಮೆಂಟ್ ಇಲ್ಲ ರೀ ಅದೇನು

ಅಲ್ಲ ರೀ ಅದೆಲ್ಲ ಕಟ್ಟಿರೋದೆಲ್ಲ ಬಿಟ್ಟು ನೀವು ಕೈಗಡೆ ಇಷ್ಟ ಅಂತ ಹೇಳ್ಬಿಡಿ ಯಾಕಂದ್ರೆ ಹಿಂಗ್ ಹೇಳಿದ್ರೆ ಸೇಲ್ ಆಗಲ್ಲ ಇಂಥವು ಬೇಜಾನ್ ಗಾಡಿ ಇದಾವೆ ಹೌದಾ ನಮಗ್ ಒಂದು ಲಾಸ್ಟ್ ಎಪ್ಪತ್ತು ಬಂದ್ರೆ ಕೊಡ ನೋಡ್ರಿ ಸರ್ ಎಷ್ಟ ಒಂದು ಎಪ್ಪತ್ತು ಒಂದು ಎಪ್ಪತ್ತು ಹಾಂ ಗಾಡಿ ಸೇಲ್ ಆಗ್ಬೇಕಲ್ಲ ಸರ್ ಗಾಡಿ ಅತ್ ಬಂದ್ರೆ ಕೊಡ್ತಾರೆ ಮತ್ತೆ ಕಂಟಿನ್ಯೂ ಕ ಲೋನ್ ಮತ್ತೆ ಕಂಟಿನ್ಯೂ ಇನ್ನ ಎಷ್ಟೈತಿ ಗೊತ್ತಾ ಒಂಬತ್ತು ಒಂಬತ್ತು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಕಟ್ಟದು ಹಾ ಒಂದ್ ವರ್ಷ ಆಯ್ತಲ್ರಿ ನೀವು ದುಡಿಯಕಿ ರನ್ನಿಂಗ್ ಐತಿ ಅಲ್ಲ ಸರ್ ನೀವ್ ನೋಡಿ ಒಂದ್ ಮಾತು ಹೇಳ್ತೀನಿ ನೋಡ್ರಿ ಈಗ ಒಂದ್ ವರ್ಷ ಆಯ್ತೇನಪ್ಪ ತಂದ ನಿನ್ ಗಾಡಿ ಐದವ್ರಿ ಐದವ್ ಇಲ್ಲ ಅಂತ ಹೇಳ್ತಿಲ್ಲ ಗಾಡಿ ಈಗ ದುಡ್ಕಂದಿರಲ್ಲ ದುಡಿಲ್ರಿ ಸರ್ ದುಡಿಯಾಕಿಸಿ ಕ್ಯಾಮರಾ ಹಾಕಿ ನೋಡ್ತೀನಿ ದುಡಿಲ್ಲ ಅಂತ ಗಾಡಿಯ ಮನೆಗೆ ನಿಲ್ಸ್ಕೊಂಡಿರಂತ ನಾನ್ ನೋಡ್ತಾ ಇದೀನಾ ಇಲ್ಲ ತಾನೇ ಇಲ್ರಿ ಸರ್ ನಮ್ಗೆ ಗೊತ್ತಾಗ್ಬೇಕು ನೀನ್ ದುಡಿತಾ ಇದೆಯೋ ಗಾಡಿ ಮನೆಯ ನಿಲ್ಸಕೆಂದೋ ಏನಂತ ಹೌದಾ ಈಗ ಇನ್ನೊಬ್ರು ಆಗ್ಲಿ ಕೇಳತ್ತಾರ ಕಸ್ಟಮರ್ ಹೌದಾ ನನಗೆ ಹೋಯ್ ಗೊತ್ತಪ್ಪ ಒಂದ್ ವರ್ಷ ಆಯ್ತಪ್ಪ ಗಾಡಿ ಬಂದು ಜನವರಿ ಬಂದ್ರೆ ಒಂದ್ ವರ್ಷ ಆಯ್ತು ನಿಮ್ ಗಾಡಿ ವರ್ಷ ಹೌದಾ ಕರೆಕ್ಟ್ ಆಗಿ ರೀಸಲ್ ಆಗ ನಿನ್ ನಮ್ ಗಾಡಿ ಸೇಲ್ ಆಗ್ಬೇಕಪ್ಪ ಅಂತ ಅನ್ಕೊಂಡ್ರೆ ನೀನ್ ಕರೆಕ್ಟ್ ಆಗಿ ಹೇಳಿದ್ರೆ ಇವತ್ತೇ ಸೇಲ್ ಆಗತ್ತಿ ನಿಮ್ ಗಾಡಿ ಹೇಳಿದ್ರೆ ಸೇಲ್ ಆಗಲ್ಲ ಯಾರದ್ ಕಾರ್ಯ ನೀವ್ ಬಂದ್ರ ಕೊಡ್ಬೇಕು ನೀವ್ ಹೇಳಿ ಕರೆಕ್ಟ್ ಕೇಳಿದ್ರೆ ನಾನ್ ಹೇಳ್ಬೋದ ನಾವ್ ಒಂದೇ ಎಪ್ಪತ್ತು ಹೇಗಿದ್ರು ನಿಮ್ಮ ಅಂದಾಜಾರ ಹೇಳ್ರಿ ಸರ್ ನಾವೂ ಪಸ್ಟ್ ಟೈಮ್ ಮಾಡಿದ್ರು ನಮಗೂ ಬರ್ತಲ್ರದ ನೀವ್ ಹಿಂಗ್ ಕೇಳಿದ್ರೆ ಒಂದೇ ಎಪ್ಪತ್ತು ಒಂದೇ ಎಪ್ಪತ್ತು ಅಂತ ಕೇಳಿದ್ರೆ ನಾನ್ ಎಲ್ಲಿಂದ ಇದ್ ಮಾಡ್ಲಪ್ಪಾ ನನ್ನ ರೇಟ್ ಹೌದಾ ಒಂದ್ ನಿಮ್ಮ ಅಂದಾಜರು ಏನು ಕೊಡ್ತಾ ಅಂದಾಜಲ್ಲ ನೀವು ಕರೆಕ್ಟ್ ಆಗ್ಯದ್ರೆ ನಾನ್ ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಸೇಲ್ ಆಗೋ ಮಾತ ಸೇಲ್ ಆಗೋ ಮಾತ್ ನಿಮ್ದ ಹೇಳ್ಬಿಡಲ್ಲ ಸರ್ ನೀವ್ ಹೇಳ್ಬಿಡಿ ಸರ್ ನೀವ್ ಇಷ್ಟ ಆದ್ರೆ ಕೊಡ್ತೀನಿ ಅಂತ ಹೇಳಿ ಫೈನಲ್ ಅಲ್ಲ ನಾನು ಒಂದ್ ಫೈನಲ್ ಹೇಳ್ಬಿಡ್ತೀನಿ ಅಂತ ಸರ್ ನಾವು ಕೈಲಿ ದಂಡ ಆಗಿಲ್ರಿ ಕೈಲೆ ತುಂಬಾಕ್ ರೀ ಕಾಂತ ತುಂಬಿರಿ ಇಲ್ಲ ಅಂತ ಹೇಳ್ತಿಲ್ಲಲ್ಲ ಪಾಪ ನಿಮ್ ಪಾಪ ನಿಮ್ ಕಷ್ಟ ನಿಮ್ಗೆ ಐತೆ ತಗೊಳಾರ್ ಕಷ್ಟ ಅವ್ರಿಗೆ ಐತೆ ಹೌದಾ ಮಧ್ಯದಾಗ ನಾನ್ ಹೇಳ್ಬೇಕು ಒಂದ್ ರೇಟ್ ನಿಮ್ಗೂ ಅನುಕೂಲ ಆಗ್ಬೇಕ ಅವ್ರಿಗೂ ಅನುಕೂಲ ಆಗ್ಬೇಕ ಹೌದಾ ಸುಮ್ ಸುಮ್ನೆ ಹೇಳಿದ್ರಿ ನನ್ನನ್ನ ಇದಂತ ಅನ್ನಲ್ಲ ಹೌದಾ ನಿಮ್ ಅಂದಾಜ್ ನಮ್ಗೆ ಹೇಳ್ರಿ ಸರ್ ನಮ್ಗೆ ಆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಕೊಡ್ತಾರ ತಗೊಳ್ಳಿ ಸರ್ ಸರಿ ಒಂದು ಇಪ್ಪತ್ತು ಒಟ್ಟ ಆಗ್ಬಹುದ್ರಿ

ಹಾ ರೀ ಆತ್ ಬಂದ್ ರೂಪಾಯಿ ಕೊಡ್ತೇನ್ ರೀ ನಾನ್ loan ಎಲ್ಲಾ clear ಆಗ್ತೇತಿ ನಾನ್ ಒಂದ್ ಮಾತ್ ಹೇಳ್ಲಾ cash ಯಾರ್ ಇಟ್ಟಿಲ್ಲಪ್ಪಾ ನೀವೇ ತಗೊಂಡ್ ಬಂದಿಲ್ಲ ಅಂದ್ರ ಅಂದ್ರೆ ಇನ್ನೊಬ್ರು ತಗೊಂಡ್ ಕ್ಯಾಶ್ ಹಂಗ ಕ್ಯಾಶ್ cash ತಗೊಂಡಾದ್ರೆ showroom ಗಾಡಿ ಇತ್ತ ಅಂತ ನಿಂದ್ ಯಾಕ್ ತಗೋಬೇಕು ಅದ್ನು ಹೇಳ್ರಿ ಬಂದ್ರು ಅಲ್ಲಾ ನೀವ್ ಹೇಳ್ತೀರ ಯಾರ್ ತರ್ತಾರೆ ನಾನೇ ತಗೊಂಡಂಗಿಲ್ಲ ಫಸ್ಟ್ ಆಫ್ ಆಲ್ ಹೌದಾ ಹಾ ಸರಿ ಯಾರ್ ಇದಾರೆ ಹೇಳ್ರಿ ಎಂಟೆಂಟು ಎಂಟೂವರೆ ಲಕ್ಷ ಕ್ಯಾಶ್ ಅಂದ್ರೆ ಹಿಡ್ದ್ ಒಳಗ್ ಹಾಕ್ತಾರೆ ಎಲ್ ಬಂದು ಏನಂತ. ನೀನ್ ಕಟ್ಟಿದೆ ಎಪ್ಪತ್ತೆರಡ್ ಸಾವಿರ ಕಟ್ಟಿಯಪ್ಪ ನೀನ್ ಹೇಳ್ತಾ ಇದೀಯ ಯಾ ಎಂಟು ಲಕ್ಷ ಕಟ್ಟಿದ್ರಿ ನಲ್ವತ್ತೆರಡ್ ಸಾವಿರ ಗಾಡಿ ಖರ್ಚ್ ಮಾಡಿದ್ರಿ ಅಲ್ಲ ರೀ ಅದ್ ಖರ್ಚ್ ಮಾಡ್ತೀರಿ ಹೊಸ ಗಾಡಿ ತಂದಾಗ ಫಸ್ಟ್ ನ ಓನರ್ ಬಾಡಿ ಖರ್ಚ್ ಹಾಕು ಪೇಂಟಿಂಗ್ ಮಾಡ್ಸ್ ಪೇಂಟ್ ಮತ್ತೆ ಸ್ಟಿಕ್ಕರ್ ಅದೆಲ್ಲ ಹಾಕ್ಸ್ತಾರೆ ಅವೆಲ್ಲ ಮಾಮೂಲಿ ಈಗ ಗಾಡಿ ತಗೊಂಡ್ರೆ ನಾವು ಬುಲೋರ ಪಿಕಪ್ ಸರ್ ಬರೀ ಆ ತರದ್ ಕೊಡ ಸಂಬಂಧ ಬಂದಾಟ ಕೊಡಾಕ್ ಬಿಡಿ ಬುಲಾರ್ ಬಿಡಿ ಇದ್ರದ್ದು ಹೇಳಿ ಈಗ ಇದು ಲಾಸ್ಟ್ ಒಂದು ಆರ್ ಹೊತ್ತು ಬಂದ್ರೆ ಕೊಡ್ತೀನಿ ಸರ್ ಸರ್ ನಾನ್ ಹೇಳ್ದಲ್ಲ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾರೆ ಹ್ಯಾಂಡ್ ಕ್ಯಾಶ್ ಲೋನ್ ಕಂಟಿನ್ಯೂ ಬಿಡ್ತೀರಾ ಲೋನ್ ಕಂಟಿನ್ಯೂ ಕೊಡ್ತೀನಿ ಒಂದು ಅರವತ್ತ ಒಂದು ಬಂದ್ರೆ ಕೊಡ್ತೀನಿ ಇಲ್ಲ ಇಲ್ಲ ಸೇಲ್ ಆಗಲ್ಲ ರೀ ಸೇಲ್ ಆಗ ಮತ್ ಹೇಳಿದ್ರೆ ಸೇಲ್ ಆಗುತ್ತೆ ಇಲ್ಲ ಅಂದ್ರೆ ಹಿಂಗ್ ಹೇಳಿದ್ರೆ ಬೇರೆ ಗಾಡಿ ನೋಡ್ತಾರೆ ನಾನು ಹಾಕಿದೀನಿ ಗಾಡಿ ನೋಡಿರ್ತೀರ ನೀವು ವಿಡಿಯೋ ಹೌದಾ ನೋಡಿ ನೋಡ ತಕೊಂಡ್ರ ಯೂಟ್ಯೂಬ್ ಚಾನಲ್ ಅಂತ ಹಾ ಮತ್ತೆ ಓನರ್ ಫಸ್ಟ್ ಓನರ್ ಹೌದಿಲ್ಲ ನಿಮ್ ಹಾ ನಾವ್ ಫಸ್ಟ್ ಓನರ್ ಮತ್ತೆ ಹೆಂಗ್ ಮಾಡ್ತೀರಾ ಇಲ್ ನೋಡ್ರಿ ನೀವು ಅನ್ಕೊಳ್ಳಿ ಮೈಂಡ್ ಮೈಂಡಲ್ಲಿ ನಾನು ಗಾಡಿ ಮೇಂಟೈನ್ ಆಗ್ತಾ ಇಲ್ಲ ಸೇಲ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಒಂದ್ ಪ್ರೈಸ್ ಕರೆಕ್ಟ್ ಆಗಿ ಇಷ್ಟಂತ ಹೇಳ್ಬಿಡ್ರಿ ಫೈನಲ್ ಫೈನಲ್ ಒಂದು ಐವತ್ ಸರ್ ಒಂದು ಮೂವತ್ತ್ ಕೊಡ್ತೀರೇನ್ರಿ ಒಂದ್ ಲಕ್ಷದ ಮೂವತ್ ಸಾವಿರ ಆಗದಿಲ್ಲ ಅಂದ್ರೆ ಸೇಲ್ ಆಗಲ್ಲ ನಾನೇನ್ ಮಾಡೋದು ಜನವರಿ ಮತ್ ಇನ್ಸೂರೆನ್ಸ್ ಬಂತು ಮತ್ ಕಂತು ನೀವು ನೀವೇ ಕಟ್ತೀರಾ ಇಟ್ಕೊಂಡಂಗಲ್ಲ ನಿಮಗೆ ಪ್ರಾಬ್ಲಮ್ ಕೊಟ್ಟು ಕೈ ತೊಳ್ಕೊಂಡ್ರೆ ಬಿಡಪ್ಪ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಗೆ ಮೇಂಟೈನ್ ಆಗಲ್ಲ ಕಾಂಟ್ಯಾಕ್ಟ್ ಇಲ್ಲ ಬಾಡಿಗೆ ಹೌದಿಲ್ಲ ರೀ ಸರ್ ಮತ್ತೆ ನೀವು ಇಟ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಯಾಕಂದ್ರೆ ಒಂದಾಗಿ ಮೇಲೆ ಬಂದೇ ಬರ್ತವೆ ಈಗ ನೆಕ್ಸ್ಟ್ ತಿಂಗಳು ಇ ಐ ಬರುತ್ತೆ ಮತ್ತೆ ಇಮಿಡಿಯೇಟ್ಲಿ ಮತ್ತೆ ಇ ಎಮ್ ಐ ಮತ್ತೆ ಇನ್ಸುರೆನ್ಸ್ ಬರುತ್ತೆ ಮತ್ತೆ ನೋಡಿ ನೀವೇ ನೀವೇ ಯೋಚನೆ ಮಾಡಿ ಇನ್ಸುರೆನ್ಸ್ ಅದೊಂದು ಇ ಎಮ್ ಐ ಏನಿಲ್ಲ ಅಂದ್ರೆ ನಲವತ್ತು ಸಾವಿರ ರೂಪಾಯಿ ಲೆಕ್ಕ ನೆಕ್ಸ್ಟ್ ಟೈಮ್ ಮುಗಿತಂದ್ರೆ ನಲವತ್ತು ಸಾವಿರ ರೂಪಾಯಿ ನೀವು ನೋಡಿದ್ರೆ ನಾನು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಹೇಳಿದೆ ಇನ್ನು ಹತ್ತು ಸಾವಿರ ಹಾಕಿ ಕೊಡ್ತಾರೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆರಾಮಾಗಿ ಕೊಡಬಹುದು ಯಾರಾದ್ರೂ ತಗೊಳ್ಳಿ ಇಲ್ಲ ನೀ ಇಪ್ಪತ್ತ ಸಾವಿರ ರೂಪಾಯಿ ಯೋಚನೆ ಮಾಡ್ತೀರಿ ಇಷ್ಟ ಅದು ನಾನಂತ ಹೇಳಿದೆಪಾ ಫೈನಲ್ ಒಂದ್ ಇಪ್ಪತ್ತ ಅಂತ ಹೇಳ್ದ್ ಒಂದು ಮೂವತ್ತ ತೊಗೊಂಡ ಈಗ ಆ ಇನ್ನೊಂದ್ ಗಾಡಿ ತೊಗೊಂಡ್ರ ಆ ಗಾಡಿ ಕೊಡ್ಬೇಕು ಕೊಡ್ಬೇಕಾದ್ರ ಕೈಲಿ ಹಾಕಿ ಕೊಡ್ಬೇಕ್ ಅದಕ್ಕ ಓಕೆ ಓಕೆ ನಿಮ್ಮಿಷ್ಟ ಹಾ ಸರಿ ಒಂದ್ ಲಕ್ಷ ಇದೆ ಮೂವತ್ತ ಸಾವಿರ ರೂಪಾಯಿ ಹೇಳಿದಿನಿ ನೋಡಿ ಏನ್ ಮಾಡ್ತೀರಾ ಕೊಡ್ತೀರಾ ಹೆಂಗೆ ಇಲ್ರಿ ಸರ್ ಒಂದೊ ಐವತ್ತ ಅದು ಬಂದ್ರ ಒಂದ್ ಇನ್ನೊಂದ್ ಐದ್ ಸಾವಿರ ಮಾಡುರ್ರಿ ಆದ್ರ ಕಡಿಮೆ ಆದ್ರ ಫೈನಲ್ ಆಗೋದ್ರ ಎಷ್ಟು ಎಷ್ಟ ಫೈನಲ್ ಅಂದ್ರ ನಿಮ್ದ ಒಂದು ನಲವತ್ತೈದ್ ಫೈನಲ್ ಸರಿ ಒಂದ್ ನಲ್ವತ್ತ ನಲ್ವತ್ತೈದು ನಲ್ವತ್ತೈದು ಸರ್ ಸರಿ ನಿಮ್ ಇಷ್ಟ ತಗೊಳರ್ ಇಷ್ಟ ನೋಡಿ ಏನ್ ಮಾಡ್ತೀರಾ ಹಾ ಸರ್ ನಿಮ್ಮ ಹೆಸರು ಹೆಸರು ಅಪ್ಪ ಪೂಜಾರಿ ಸರ್ ಇದೇ ನಂಬರ್ ನಿಮ್ದು ಇದೇ ನಂಬರ್ ಸರ್